हेलो डोर ऐन क्लोज मे ए ಎಸಿ ಇದೆ ಯಾವತ್ತಿಂದ ಯಾರು ಏನು ತಿಂದ್ರಿ ನೀವು ಯಾವತ್ತು ಅಡ್ಮಿಟ್ ಆಗಿದೆ ಇದು ಕುಮಾರ್ ಅವರು ಸರ್ ಆಕ್ಚುಲಿ ನಿನ್ನೆ ಬಂದ ನಿನ್ನೆ ಬಂದಿದ್ದೆ ಸರ್ ನಿನ್ನೆ ಮಧ್ಯಾಹ್ನ ಬಂದ ನಿನ್ನೆ ಬಂದಿದ್ದೆ ಹಾ ನಿನ್ನೆ ಸರ್ ಬಂದಿದ್ರು ಮತ್ತೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಸರ್ ಫುಲ್ ಆಲ್ ಪ್ರೈಸ್ ಸ್ಟೇಬಲ್ ಸರ್ ನಿನ್ನೆ ಮತ್ತೆ ನಿನ್ನೆ ಬೆಳಗ್ಗೆ ದರ್ಗಾ ಮುಖ್ಯಸ್ಥ ಅವರು ಉದ್ಯೋಗ ಮಾಡಿ ಮತ್ತೆ ಭಕ್ತರು ಬಂದು ತಾನೆ ಸರ್ಟಿಫಿಕೇಟ್ ಕೊಟ್ಟು ಸರ್ ಅವ್ರಿಗೆ ಹೇಳಿದ್ರು ಸರ್ ಶುಕ್ರವಾರ ಕಡಿಮೆ ಬಂದಿದ್ರಲ್ಲ ಅಷ್ಟೊಂದು ಶುಕ್ರವಾರ ಕಡಿಮೆ ಆಯಿತು ಕೊಡ್ಕೊಂಡು ಹೋಗಿದ್ಮೇಲೆ ಶನಿವಾರ ಭಾನುವಾರ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಸೋಮವಾರ ಸ್ಕೂಲ್ಗೆ ಹೋದ್ರು ಸ್ಕೂಲ್ ಬಿಡಕ್ಕೆ ನಾನೇ ಹೋಗಿದ್ದೆ ಹೋಗಿ ನೋಡಿದ್ರೆ ಇನ್ನೂ ಐದು ಮಕ್ಕಳು ಕೆಳಗಡೆ ಬಿದ್ದುಬಿಟ್ಟರು ಅಲ್ಲಿಂದ ಅರ್ಜೆಂಟಾಗಿ ನಾನೇ ಕಾರಲ್ಲಿ ಅಲವಿನ್ ಕರ್ಕೊಂಡು ಹೋಗಿದ್ದು ಅಲ್ಲಿಂದ ಆಗಿಲ್ಲ ಅಂತ ಬೆಡ್ಗಳೇ ಇರಲಿಲ್ಲ ಅಲ್ಲಿ ಜಾಸ್ತಿ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಆಂಬುಲೆನ್ಸ್ ಕಳಿಸ್ಬಿಟ್ಟು ಅಲಮಿನ್ ಅಲ್ಲಿ ಏನು ಕೊಟ್ಟರು ಟ್ರೀಟ್ಮೆಂಟ್ ಅದು ಗೊತ್ತಾಗುತ್ತೆ ಚಿತ್ರಾನ್ನ ತಿಂದಿದ್ದೆ ಊಟ ಅತ್ತೆ ಮಕ್ಕಳು ತಿಂದಿದ್ದು ಅಕ್ಕ ಮಕ್ಕಳು ತಗೊಂಡಿದ್ರು ಮತ್ತೆ ಫುಡ್ ಟೆಸ್ಟ್ ಅದು ಅವತ್ತು ಎಗ್ ಬಿರಿಯಾನಿ ಮಾಡಿದ್ರು ಎಗ್ ಬಿರಿಯಾನಿ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ಅವ್ರು ಬಂದಂತ ಏನು ಭಾಷೆ ಬರುತ್ತೋ ಅದನ್ನೆಲ್ಲ ಮಾತಾಡೋದು ಹೇಳಿದ್ರು सुबह नाश्ता कस के गए थे घर से नहीं नाश्ता दूध दे दौर इडली गिडली आप चित्रा घर से नाश्ता कर मोन्ने इवरु बंदु शुक्रवार बंदु अड्मिट आगि मत्ते डिस्चार्ज आगिदे डिस्चार्ज आगिदे सर मत्ते बंदिद्दे मत्ते बंदिद्रु ಮತ್ತೆ ಅತ್ತೆ ಹೇಳಿದ್ರು ಅಷ್ಟೆ ಮತ್ತೆ ಸ್ಕೂಲ್ ಹೋಗಿ ಸ್ಕೂಲ್ ಮತ್ತೆ ಆತರ ಆಯ್ತು ಅಂತ ನನಗೆ ಬೆಳಗ್ಗೆ ನನಗೆ ಡಾಕ್ಟರ್ ನಾರಾಯಣ್ ಸರ್ ಫೋನ್ ಮಾಡಿದ್ರು ಯಾರು ಅಡಿಗೆ ಮಾಡೋದಲ್ಲ ಒಳಗಡೆ ಮಾಮ ಯಾರು ಅವರ ಡಿಪಾರ್ಟ್ಮೆಂಟ್ ಅಂತ ಬಿಟ್ರು ಯಾರು ಅಡಿಗೆ ಮಾಡ್ಸಪಲ್ ಏನು ಹೆಸರು ಏನು ಮಾಡಿದ್ರಿ ಇದು ಮಕ್ಕಳಿಗೆ ಚಿತ್ರಾನ್ನ ಕೊಟ್ಟರಲ್ಲ ಅದೇನಾದರೂ ಒಂದು ಸಾಂಪಲ್ ಎಲ್ಲೋಗಿದೆ
ಎಲ್ಲೋಗಿದ್ದೀರಿ ಫೋಟೋ ಕೇಸ್ ಮಾಡಿದ್ವಿ ಸರ್ ಈಗ ಫುಡ್ ಟೆಸ್ಟಿಂಗ್ ಕೊಟ್ಟಿದ್ವಿ ಸರ್ ಶಾಪಲ್ಸ್ ಇದೆಯಲ್ಲ ಆ ಮೂವಾರು ಏನು ಅಡುಗೆ ಮಾಡ್ತಾ ಇದ್ದಾರೆ ಅವ್ರು ಟೋಟಲ್ ಚೇಂಜ್ ಮಾಡಬೇಕು ಮೂವಾರನ್ನು ಚೇಂಜ್ ಮಾಡಬೇಕು ಈ ಮಕ್ಕಳಿಗೇನೇ ಊಟ ಕೊಡೋಕ್ಕೆ ಮೊದಲು ನೀವು ಅದನ್ನು ಟೇಸ್ಟ್ ನೋಡಿ ಅದನ್ನು ತಿಂದು ಕರೆಕ್ಟಾಗಿ ಇದೆಯಾ ಇಲ್ಲ ಏನೇ ನಮ್ಮ ಮಕ್ಕಳ ತಾನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹಾಕಿದ್ರೆ ಹಂಗೆ ಏನಿಲ್ಲ ಗೊತ್ತಾಯ್ತು ಈಗ ಶುಕ್ರವಾರದಿಂದ ಮಕ್ಕಳು ಈ ಥರ ಇದ್ದಾರೆ ಅಂದರೆ ಸಗ ಅಡುಗೆ ಅವರು ಬೇಜವಾಬ್ದಾರಿ ತಾನೆ ನಾನು ನಿಮ್ಗೆ ಮೊನ್ನೆ ಹೇಳಿದ್ದೀನಿ ನೀವು ಮೊಟ್ಟೆ ಬಿರಿಯಾನಿ ಮಾಡಿದರೆ ಇನ್ನೊಂದು ಮಾಡಿದರೆ ಮತ್ತೊಂದು ಮಾಡಿರೋ ಏನೋ ಬೆಳಗ್ಗೆ ನಾಷ್ಟ ಮಾಡಿಲ್ಲ ಖಾಲಿ ಆಗೋಯ್ತು ಮತ್ತೆ ಚಿತ್ರಾನ್ನ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದ ಬಂದಾಗ ಏನೇ ಮಾಡಿದ್ರು ಒಂದು ಇಬ್ಬರು ಮೂವರ್ಗೆ ಎಕ್ಸ್ಟ್ರಾ ಮಾಡಬೇಕು ನಮ್ಮ ಮಕ್ಕಳು ಬೆಳೆ ವಯಸ್ಸು ತಿಂತಾರೆ ಅನ್ನ ಬೇಯಿಸ್ತೀರಾ ಚಿತ್ರಾನ್ನ ಮಾಡ್ಕೊಟ್ಬಿಟ್ರಿ ನಮ್ಮ ಹ್ಞೂ ನಮ್ಮ ಒಂದೇ ದಿನ ನಮ್ಮ ಮನೆಯಾಗ ನಾವು ನ್ಯಾಯ ಮಾಡಿಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು ಹಾಗೆ ತಾನೆ ಮಾಡಿದ್ರು ಅವ್ರು ನಮ್ಮ ಮಕ್ಕಳೇ ನಿಮಗೆ ಕೂಡ ನಮಗೆ ಕಾಕೆ ಅಮ್ಮ ಸರಿ ಆಯ್ತು ಕೊಡ್ಸಕ್ತೆ ಆಚೆ ಆಫೀಸಲ್ಲಿ ಬಂದ್ಸಕ್ತೆ ಅದ್ರ ಕಾಕೆ ಪೇಡ್ಸಬೇ ಖಾಲಿ ಖಾಲಿ ಇರಲಿಕ್ಕೆ ಹೋದರು ಯಾಕೆ ಟ್ಯೂಷನ್ಗಾಯ್ತು ನಾಯ್ತು ಪಟ್ನೆಗಾಯ್ತು ಬೆಡ್ ಜಾದ ಬುಕ್ ರೈತನ ದಿಮಾಕ್ ಮನೆ ಬೆಡ್ತಾ ಮಾಡ್ಬೇಕು ಆಜಕ ಬಚ್ಚೆ ಅಮರ ಬಚ್ಚೆ ಬಿ ಐಸ ವಜ ಸಿಗ್ತೇನೆ ಸರ್ ಜಾದವ ಏಕ್ ಕಿಲೋ ಜಾದವ ಹೋಗೋಯ್ತು ಏಕ್ ದಿನ ನೈಕ್ ಹಾಕ ಐಸ ವಜಾತಮ್ಮ ಏ ಮೂರ್ಮೆ ಅಚ್ಚ ಕಾನ ಬಾದ್ಮೆ ಆತೆ ಜಾದ ಏ ಹೋಗೋಯ್ತು ಮೋಟ ಹೋಗೋಯ್ತು ಬಾದ್ಮೆ ಕಮ್ ಕರ್ನ ಕೈಸ ಕರ್ನ ಬಾದ್ಮೆ ಸರ್ಮೆ ಕರ್ನ ಆ ಚೋಟ ಹೋಗ್ಬರ್ಮ ಅಬ್ಬಿ ಬಡನ ಚೇಪಿಟ್ಟು ಹೋದನ ಚೇಪಿಟ್ಟು ಹೋದನ ಮಕ್ಕಳು ನಮ್ಮ ಮಕ್ಕಳು ಅಂತ ನೋಡ್ತಾರೆ ಅಂತವ್ರನ್ನೇ ನೀವು ಕುತ್ಕಲ್ಲಿ ಇಡ್ಬೇಕು ಯಾರ್ರಿ ಮುಂದೆ ಬಂದ್ರಿ ಅರ್ಥ ಆಯ್ತು ಈ ಮಕ್ಕಳು ಪೇರೆಂಟ್ಸ್ ಎಲ್ಲ ಯಾರು ನೀವು ಯಾರನ್ನ ಅಡುಗೆ ಮಾಡೋಕ್ಕೆ ಅಲ್ಲಿ ಇದು ಮಾಡ್ತೀರ ಅವ್ರನ್ನ ನೀವು ಹೆಸರು ಹೇಳಿ ಅವ್ರನ್ನೇ ಇದು ಮಾಡ್ತಾರೆ ಅವ್ರನ್ನೇ ಅಲ್ಲಿ ಇದು ಮಾಡಲಿ ಅರ್ಥ ಆಯ್ತು ನಿಮಗಿಷ್ಟ ನಿಮ್ಮ ಖರ್ಚು ಎಷ್ಟು ಫುಡ್ಡು ರೇಷನ್ನು ಗೀಷನ್ನು ಹೊಡೆದ್ಕೊಡೋಂಥವ್ರನ್ನ ಅಂಥವ್ರನ್ನ ಇಡ್ಬೇಡ್ರಿ ಅರ್ಥ ಆಯ್ತಾ ಆಟಗಳಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಇರ್ಬೋದು ಓ ಬಿ ಸಿ ಹಾಸ್ಟೆಲ್ ಇರ್ಬೋದು ಅಂಬೇಡ್ಕರ್ ಹಾಸ್ಟೆಲ್ ಇರ್ಬೋದು ಮಕ್ಕಳು ಅಲ್ಲಿ ಬರ್ತಾರೆ ಅನ್ನೋದಾದರೆ ಸ್ಕೂಲಿಗೆ ಬರ್ತಾರೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ ಎಷ್ಟೋ ಜನ ಮಕ್ಕಳು ಮನೆಯಿಂದ ಬೆಳಗ್ಗೆಯಿಂದ ಹಸ್ಕೊಂಬಂದಿರ್ತಾರೆ ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ ನೋಡ್ಕೊಂಡು ಮಾಡಬೇಕು ನೀವು ಅದರಲ್ಲಿ ಉಳಿಸಿ ಏನು ಬಿಲ್ಡಿಂಗ್ ಬಿಲ್ಡಿಂಗ್ ಏನು ಕಟ್ಟಲ್ಲ ಸರ್ಕಾರ ನಮ್ಮ ಸರ್ಕಾರ ಆ ಲೆಕ್ಕಾಚಾರದಲ್ಲಿ ಬೇಕಾದಷ್ಟು ರೇಷನ್ ಕೊಡ್ತಾರಲ್ಲ ಏನು ಕೊಡೋಂಥ ರೇಷನ್ ಉಳಿಸ್ಕೋಬೇಕಾ ಯಾರು ಫುಡ್ ಸಪ್ಲೈ ಮಾಡೋದಲ್ಲಿ ತರಕಾರಿ ಎಲ್ಲ ದಿನ ತಗೊಂಬರ್ತಾರ ಇಲ್ಲಾಂದ್ರೆ ನೀವೆಲ್ಲ ಏನು ಪೇರೆಂಟ್ಸ್ ಯಾರು ಹೇಳ್ತೀರಿ ಅವ್ರನ್ನ ಅಡುಗೆ ಬರ್ಬೇಕು ಸರ್ ಅವ್ರೇನು ಪರ್ಮನೆಂಟ್ ವರ್ಕರ್ ಅಲ್ಲ ಗೊತ್ತಾಯ್ತು ಫೆಬ್ರವರಿ ತಾನೆ ಇವರೆಲ್ಲ ಪೇರೆಂಟ್ಸ್ ಯಾರು ಹೇಳ್ತಾರೆ ಅವ್ರು ಯಾಕೆ ಎರಡು ಬೆಡ್ಡಲ್ಲಿ ಒಂದೇ ಬೆಡ್ಡಲ್ಲಿ ಇಬ್ಬರನ್ನ ಹಾಕಿದಿರಿ ಬೆಟ್ಟಿದೆಯಲ್ಲ ಬೆಟ್ಟಿ ಫುಲ್ ಖಾಲಿ ಇದೆ ಶಿಫ್ಟ್ ಮಾಡಿ ನಾವು ಒಂದೇ ಕಡೆ ಇರ್ತೀವಿ ಅಂತೇಳಿ ಅವರೇ ಹೇಳಿದೆ ಊಟ ತಿನ್ನೋದ್ರಲ್ಲಿ ಹಚ್ಕೊಂತಿದ್ರಿ ಅದೆಲ್ಲ ಬೆಡ್ಗಳಲ್ಲಿ ಇದ್ದು ಆ ಥರ ನಮಗೂ ಅದು ಕೆಟ್ಟ ಹೆಸರು ಸರ್ದಿಲ್ಲ ಅವ್ರು ನಿನ್ನೊಂದಿಗೆ ಶಿಫ್ಟ್ ಮಾಡಿ ಅಪ್ಪ ಸಭಿ ಡಿಸ್ಚಾರ್ಜ್ ಹೋಗೋಕ್ಕೆ ಬಾದ್ ಸ್ಕೂಲ್ ಕಾತು ಮೈ ಬರ್ತಾ ನಾನು ಬರ್ತಾ ಆತ ಬಿರಿಯಾನಿ ತಾಳ್ತೆ ನೀವು ನಿಮಿಷ ಜಗದೀಶ್ ಇವ್ರಿಗೆ ಏನಾದ್ರು ಲಿಕ್ವಿಡ್ ಏನಾದ್ರು ಇದು ಕೊಡ್ರಿ ಎಳ್ನೀರು ಮತ್ತೆ ಓಆರ್ಎಸ್ ಕೊಡ್ತಾ ಇದ್ದೀರಾ ಓಆರ್ಎಸ್ ಇಲ್ಲಿ ಅದ್ರ ಜೊತೆಲಿ ಏನಾದ್ರೂ ಫುಡ್ಸ್ ಜೊತೆಲಿ ಏನಾದರೂ ಸ್ವಲ್ಪ ಲೈಟು ಗಂಜಿ ಆ ಥರದ್ದೆಲ್ಲ ಹಾಕ್ಬೋದು
सुबह से उठा नहीं क्या माँ क्या नाम इसलिए मैं इनको बोला हूँ अब कौन इमरान बोला हूँ कौन आपको कुक को ना उनको ही रख ले आप किसका नाम सेलेक्ट करते हैं ये ना माँ ಇವ್ರು ಯಾರ ಹೆಸರು ಹೇಳಿ ಇದು ಮಾಡ್ತಾರೆ ಅವ್ರನ್ನೇ ನೀವು ಕುಕ್ಕಾಗಿ ಇದು ಮಾಡ್ಬೇಕು ಅರ್ಥ ಆಯ್ತು ಅವ್ರು ಯಾರು ಹೇಳ್ತಾರೆ ಅವ್ರನ್ನೇ ಇದು ಮಾಡ್ಬೇಕು ನೀನು ಹಿಂಗಿದ್ದೆ ಅಂತ ಹೇಳ್ಬಿಟ್ಟು ಇವರು ಹಿಂಗೆ ಇರ್ಕೊಡುದು ಸ್ವಲ್ಪ ಚೆನ್ನಾಗಿ ತಿಂದದ ಇದು ಮಾಡ್ಬೇಕು ಯಕ್ಷಕ್ಕೆ ಇರ್ತಕ್ಕ ಎಷ್ಟು ಜನ ಮಕ್ಳು ಇದ್ದಾರೆ 350 ಒಳ್ಳೆ ಕುಕ್ ಒಳ್ಳೆ ಕುಕ್ ಅದೇನಾರು ಎಕ್ಸ್ಟ್ರಾ ಏನಾದ್ರು ಚಾರ್ಜ್ ಆಗುತ್ತೆ ಅಂದ್ರೆ ನಾನು ತಿಂಗಳು ತಿಂಗಳು ಬೇಕಾದ್ರೆ ನನ್ನ ಎಂ ಪಿ ಲ್ಯಾಡ್ ಅಲ್ಲಿ ಬರ್ದು ಕೊಟ್ಬಿಡ್ತೀನಿ ಒಳ್ಳೆ ಕುಕ್ನಿಕ್ರಿ ತಿಂಗಳು ಬೇಕಾದ್ರೆ ಒಂದು 10,000 15,000 ಸಂಬಳ ಕೊಡ್ಬೇಕಾದ್ರೆ ನಾನು ಎಂ ಪಿ ಲ್ಯಾಡ್ ಅಲ್ಲಿ ಇಲ್ಲ ನನ್ನ ಪರ್ಸನಲ್ ಇದ್ರಲ್ಲಿ ನಾನು ಕೊಡ್ತೀನಿ ನನ್ನ ಪರ್ಸನಲ್ ಇದ್ರೆ ಕೊಡ್ತೀನಿ ಎಂ ಪಿ ಲ್ಯಾಡ್ ಅಲ್ಲಿ ಅರ್ಥ ಆಯ್ತಾ ತಿಂಗಳು ತಿಂಗಳು ಯಾವ ಕುಕ್ ಇರ್ತಾರೆ ಅವ್ರ ಅಕೌಂಟ್ಗೆ ಆ ಥರ ಮಾಡ್ತೀನಿ ಅವ್ರನ್ನ ಯೂಸ್ ಮಾಡಿದ್ನಲ್ಲ ಅವ್ರು ಯಾರು ಕೊಡ್ರು ಅವ್ರ ಮನೆ ತಿಂಗಳು ತಿಂಗಳು ನನ್ನ ಅಕೌಂಟಿಂದ ಹೋದಿ ಅರ್ಥ ಆಯ್ತು ಇವ್ರದ್ದು ನಿಮ್ಮಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರಿಗೂ ಬೇಕಾದ್ರೆ ನಾನೇ ಸಂಬಳ ಕೊಡ್ತೀನಿ ಒಳ್ಳೆ ಇವ್ರನ್ನ ಇದು ಮಾಡಿ ಅರ್ಥ ಎಷ್ಟು ಎಷ್ಟಾಗುತ್ತೆ ಸಂಬಳ ನೀವು ಎಷ್ಟು ಕೊಡ್ತೀರಮ್ಮ ಸಂಬಳ ನಾನು 15,000 ಕೊಡ್ತೀನಿ ಮೂರು ಜನ ಇರೋದು ಅವ್ರು 3,500 ಕೊಡೋದು ಮೂರು ಜನಕ್ಕೂ ಸೇರಿಸಿ 15,000 ಕೊಡ್ತೀನಿ ನಾನು ಅರ್ಥ ಆಯ್ತಾ ನೀವು ಅವ್ರ ಅಕೌಂಟ್ ಡೀಟೇಲ್ಸ್ ಇಸ್ಕೊಂಡು ನನಗೆ ಇದು ಮಾಡಿಬಿಟ್ರೆ ಏನಪ್ಪ ಏನು ಅವ್ರ ಅಕೌಂಟ್ ತಿಂಗಳು ತಿಂಗಳು ಅದು ಇಷ್ಟೇ ತಾರೀಕು ಅಂತ ಹೇಳ್ಬಿಟ್ಟು ಒಳ್ಳೆ ಬಟ್ಟೆಗಳು ಇದ್ರಿ ಮಕ್ಕಳು ಹೆಣ್ಮಕ್ಳು ಏನಮ್ಮ ಒಳ್ಳೆ ಅಲ್ಲಿ ಕೆಳಗಡೆ ಎರಡೀರ ಅವೆಲ್ಲ ತಗೊಂಡ್ಬಿಟ್ರೆ ಹೇಳ್ತಿ ಕೇಳಿ ಯಾವುದೇ ಕಾರಣಕ್ಕೂ ಮಕ್ಕಳು ಇಷ್ಟಲ್ಲಿ ಬೇಜವಾಬ್ದಾರಿ ಅರ್ಥ ಆಯ್ತು ನೀನು ಒಣಕೊಂಡಿದ್ದೀಯ ಮಕ್ಕಳನ್ನ ಒಣಗಿಸ್ತೀವಿ ಮಕ್ಕಳು ನೋಡಮ್ಮ ನಮಗಂತೂ ಹೊಟ್ಟೆ ತುಂಬ ಊಟ ಇರಲ್ಲ ಅಂತ ಅವಾಗ ಬಡಿಸ್ತಾನೆ ಇವಾಗ ಸರ್ಕಾರ ಎಲ್ಲ ರೀತಿಯಲ್ಲಿ ಸವಲತ್ತುಗಳನ್ನು ಕೊಟ್ಟು ಎಲ್ಲ ಇದು ಮಾಡಿ ಅವ್ರಿಗೆ ಹಾಕಂತ ಅಡುಗೆ ಏನನ್ನ ಸರಿಯಾಗಿ ಮಾಡಿ ಹಾಕಿಲ್ಲ ಅಂದರೆ ಎಲೆಕ್ಷನಲ್ಲಿ ಇದನ್ನೇ ಬೇಕಾದ್ರೆ ದೊಡ್ಡ ಇಶ್ಯೂ ಮಾಡ್ಕೊತಾರೆ ಏನೇನ್ರಿ ಹಲೋ ಕಾಯ್ತಾ ಇರ್ತಾರೆ ಅಲ್ಲಿ ಅಡುಗೆ ಭಟ್ರು ಸರಿಯಾಗಿ ಮಾಡಿಲ್ಲ ಅನ್ನೋದು ಬರಲ್ಲ ಇಲ್ಲಿ ಏನೇಳ ಹಾಂ ಸರ್ಕಾರ ಸರಿ ಇಲ್ಲ ಇಲ್ಲಿ ಆಫೀಸರ್ ಇಲ್ಲ ಎಮ್ ಎಲ್ ಎ ಸರ್ ಇಲ್ಲ ಕ್ಯಾ 250 ಮೆಂಬರ್ಸ್ ಏನಾ ಬರ ಮತ್ತೆ ಒಂದು ಕಾಲ ಪಾಠನೇ ಕಿತ್ತ ಓದ್ತಾ ಓದ್ತಾ 6 ಮಹಿನೆ ಮೈ ಪೇಮೆಂಟ್ ಆ ಪೇರೆಂಟ್ಸ್ ಮಿಲಾಕೆ ಕಿಸ್ಕು ಆ ಕುಕ್ಕು ರಕ್ತೆ ತಿನ್ನದ್ಬಿಟ್ಟು ಆ ಪೇರಕ್ಕು ಅಚ್ಚಾ ಪಕ್ಕಕ್ಕೆ ಬಚ್ಚೆ ಅರ್ಧ ಸ್ಕೂಲ್ ಗರ್ಸೆ ಸ್ಕೂಲ್ ಕಾತೇನಾ ನಾಷ್ಟ ಕಾಲಕ್ಕೆ ಅದರ ಇಲ್ಲಿ ಇದು ಪೇರೆಂಟ್ಸ್ ಇದ್ದೀರಲ್ಲ ಏನು 3 ವಾರ ತಿಂಗಳಿಗೆ ತಿರುಗಿ ಅದನ್ನು ನೀವು ಹೇಳಿದ್ರೆ ತಿಂಗಳು ನಾನೇ ಒಳ್ಳೆ ನೀವು ಸರಿನಾ ಬರೀ ಬರೀ ನಮ್ಮ ಬೆಡ್ಶೀಟ್ ಹಾಕಿ ನನ್ನ ಬೆಡ್ಶೀಟ್ ಇದು ಮಾಡಿ